everyone, welcome back to Sharada creation. Friends, ivattondu bridal saree kuchu hakodanna torisukolta idini. Saree ishtu color alli ide, pallu ee type alli ide, needle number 9 0.85 mm tagondidini. Arele ದಾರ ತಗೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಆರೆಳೆ ದಾರ ತಗೊಂಡಿದ್ದೀನಿ. ಇಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮೂರು ಚೈನ್ ಹಾಕ್ಕೊಳ್ಳೋಣ. ಮೂರು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಮೂರು ಚೈನ್ ಹಾಕ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಮೂರು ಚೈನು ಮತ್ತು ಲಾಕು. ಎರಡು ಮೂರು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಒಂದು ಲಾಕು. ಮತ್ತೆ ಮೂರು ಚೈನು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ನೋಡಿಕೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಚೈನು ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಒಂದು ಲಾಕು. ಇದೇ ರೀತಿ ಮೂರು ಚೈನು ಒಂದು ಲಾಕು. ಹೀಗೆ ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ, ಈ ಲೈನ್ ಫುಲ್ಲು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಎರಡು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಅದೇ ಕಲರಿಂದ ಗ್ರೀನಿಂದನೇ ಫಸ್ಟ್ ಲಾಕ್ ಮಾಡಿದ್ವಲ್ಲ ಅಲ್ಲಿಂದ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಈ ಚೈನ್ ಬ್ಲಾಕ್ ಇದೆಯಲ್ಲ ಇದರೊಳಗಡೆ ಒಂದು ಸಿಂಗಲ್ ಕ್ರೋಷಾ ಹಾಕ್ಕೊಳ್ಳಿ. ಮತ್ತು ಎರಡು ಚೈನ್ ಹಾಕ್ಕೊಳ್ಳಿ. ಎರಡು ಚೈನ್ ಹಾಕ್ಕೊಂಡು ಮತ್ತು ಅದೇ ಗ್ಯಾಪ್ ಒಳಗಡೆ ಡಬಲ್ ಕ್ರೋಷಾ ಹಾಕ್ತಾ ಹೋಗಬೇಕು. ಒಟ್ಟು ನಾಲ್ಕು ಡಬಲ್ ಕ್ರೋಷ ಹಾಕಬೇಕು. ನೋಡಿ, ಫಸ್ಟಿಗೆ ಎರಡು ಚೈನ್ ಹಾಕಿದ್ದನ್ನು ಸೇರಿಸಿ ಇನ್ನು ಮೂರು ಮತ್ತು ಡಬಲ್ ಕ್ರೋಷ ಹಾಕಬೇಕು. ಒಟ್ಟು ನಾಲ್ಕು ಆಗುತ್ತೆ. ಮತ್ತು ಈಗ ನಾಲ್ಕು ಚೈನ್ ಹಾಕಬೇಕು. ಒಂದು ಎರಡು ಮೂರು ನಾಲ್ಕು, ನಾಲ್ಕು ಚೈನ್ ಹಾಕ್ಕೊಂಡು ಇದು ನೆಕ್ಸ್ಟ್ ಬ್ಲಾಕ್ ಇದೆ ಅಲ್ಲ ಇದನ್ನು ಸ್ಕಿಪ್ ಮಾಡಿ. ನಾಲ್ಕು ಚೈನ್ದು ಇದು ಸ್ಕಿಪ್ ಮಾಡಿ ಮತ್ತು ನೆಕ್ಸ್ಟ್ ಬ್ಲಾಕಲ್ಲಿ ಲಾಕ್ ಮಾಡಿಕೊಂಡು ನೋಡಿ, ಈ ಚೈನ್ ಗ್ಯಾಪ್ ಇದೆಯಲ್ಲ ಅದರೊಳಗಡೆ ಒಂದು ಸಿಂಗಲ್ ಕ್ರೋಷ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಷ ಹಾಕ್ಕೊಂಡು ಎರಡು ಚೈನ್ ಹಾಕ್ಕೊಳ್ಳಿ.
ಇದರಲ್ಲಿ ಚೈನ್ ಹಾಕ್ಕೊಂಡು ಅದೇ ಚೈನ್ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷ ಹಾಕ್ಕೋಬೇಕು. ಒಂದು, ಎರಡು, ಮೂರು. ನೋಡಿ ಹೀಗೆ ಫಸ್ಟು ಎರಡು ಚೈನ್ ಹಾಕಿದ್ವಲ್ಲ ಅದನ್ನು ಒಂದು ಡಬಲ್ ಕ್ರೋಷ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ. ಒಟ್ಟು ನಾಲ್ಕಾಯಿತು. ಮತ್ತೆ ನಾಲ್ಕು ಚೈನ್ ಹಾಕ್ಕೊಳ್ಳಿ, ಎರಡು, ಮೂರು, ನಾಲ್ಕು. ನಾಲ್ಕು ಚೈನ್ ಹಾಕ್ಕೊಂಡು ಇದು ಚೈನ್ ಹಾಕಿದ್ವಲ್ಲ ನಾಲ್ಕು ಚೈನು ಅದನ್ನು ಸ್ಕಿಪ್ ಮಾಡಿ ಮುಂದಿನ ನಾಲ್ಕು ಚೈನ್ ಹಾಕಿದ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಷ ಹಾಕ್ಕೋಬೇಕು. ನಾಲ್ಕು ಡಬಲ್ ಕ್ರೋಷ ಹಾಕ್ಕೋಬೇಕು. ಹೀಗೆ ಇದು ಕರೆಕ್ಟು ನಾಲ್ಕು ಚೈನ, ಒಂದು ಉದ್ದ ಒಂದು ಗಿಡ್ಡ ಆಗಬಾರ್ದು, ಕ್ಲೀನಾಗಿ ಒಂದೇ ಲೆವೆಲಲ್ಲಿ ಬರಬೇಕು. ಮತ್ತೆ ನಾಲ್ಕು ಚೈನು, ಎರಡು, ಮೂರು, ನಾಲ್ಕು. ನಾಲ್ಕು ಚೈನ್ ಹಾಕ್ಕೊಂಡು ಮತ್ತೆ ಈ ಚೈನ್ ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಮತ್ತೆ ನಾಲ್ಕು ಡಬಲ್ ಕ್ರೋಷ ಹಾಕ್ಕೋಬೇಕು. ಒಂದು, ಎರಡು, ಮೂರು, ನಾಲ್ಕು. ಈ ರೀತಿ ಮತ್ತೆ ನಾಲ್ಕು ಚೈನ್ ಹಾಕ್ಕೊಳ್ಳಿ, ಒಂದು, ಎರಡು, ಮೂರು, ನಾಲ್ಕು. ನಾಲ್ಕು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಗ್ಯಾಪನ್ನು ಸ್ಕಿಪ್ ಮಾಡಿ ಮತ್ತೆ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ನಾಲ್ಕು ಡಬಲ್ ಕ್ರೋಷೆ. ಎರಡು, ಮೂರು, ನಾಲ್ಕು. ಮತ್ತೆ ನಾಲ್ಕು ಚೈನ್ ಹಾಕ್ಕೊಳ್ಳಿ. ನಾಲ್ಕು ಚೈನ್ ಹಾಕ್ಕೊಂಡು ನೋಡಿ ಈ ಚೈನ್ ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ನಾಲ್ಕು ಡಬಲ್ ಕ್ರೋಷೆ. ಒಂದು, ಎರಡು, ಮೂರು, ನಾಲ್ಕು. ನೋಡಿ ಈ ರೀತಿ ಹಾಕ್ಕೊಂಡು ಹೋಗಬೇಕು. ಈ ರೀತಿ ಫುಲ್ ಸ್ಯಾರಿನ ಹಾಕ್ಕೊಂಡು ಹೋಗಿ. ನೋಡಿ ಸೆಕೆಂಡ್ ಲೈನು ಕಂಪ್ಲೀಟ್ ಆಯಿತು. ಈಗ ಗೋಲ್ಡ್ ಕಲರ್ ತಗೊಂಡಿದ್ದೀನಿ. ಥರ್ಡ್ ಲೈನ್ಗೆ ಗೋಲ್ಡ್ ಕಲರ್ ತಗೊಂಡಿದ್ದೀನಿ. ಈಗ ಹೇಗೆ ಹಾಕಿದ್ದೀವೋ ಹಾಗೆ ಹಾಕೋದು. ನಾಲ್ಕು ಚೈನು ನಾಲ್ಕು ಡಬಲ್ ಕ್ರೋಷೆ ಹಾಕಿ ಮತ್ತೆ ನಾಲ್ಕು ಚೈನು ನಾಲ್ಕು ಡಬಲ್ ಕ್ರೋಷೆ. ಈಗ ಇಲ್ಲಿ ಫಸ್ಟ್ ಎರಡು ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ ಮೂರು ಚೈನ್ ಹಾಕ್ಕೊಳ್ಳೋಣ, ಎರಡು, ಮೂರು, ಮೂರು ಚೈನ್ ಹಾಕ್ಕೊಂಡು ಈ ಗ್ಯಾಪಲ್ಲಿ ಮತ್ತೆ ನಾಲ್ಕು ಡಬಲ್ ಕ್ರೋಷೆ ಮಾಡ್ಕೋಬೇಕು. ಒಂದು, ಎರಡು,
ಮೂರು ನಾಲ್ಕು ನೋಡಿ ಈ ರೀತಿ ಮತ್ತೆ ಮೂರು ಚೈನು ನಾಲ್ಕು ಚೈನ್ ಹಾಕ್ಕೊಳ್ಳೋಣ ನಾಲ್ಕು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಗ್ಯಾಪ್ ಇದೆ ಅಲ್ಲ ನೆಕ್ಸ್ಟ್ ಗ್ಯಾಪ್ ಮೇಲೆ ಮತ್ತೆ ನಾಲ್ಕು ಡಬಲ್ ಕ್ರೋಷೆ ಮೂರು ನಾಲ್ಕು ನೋಡಿ ಈ ರೀತಿ ಮತ್ತೆ ನಾಲ್ಕು ಚೈನು ಮೂರು ನಾಲ್ಕು ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಡಬಲ್ ಇದು ನಾಲ್ಕು ಚೈನ್ಗೆ ಇದಿದೆಯಲ್ಲ ಗ್ಯಾಪ್ ಇದೆಯಲ್ಲ ಅದರಲ್ಲಿ ಮತ್ತೆ ನಾಲ್ಕು ಡಬಲ್ ಕ್ರೋಷೆ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಮತ್ತೆ ನಾಲ್ಕು ಚೈನ್ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ ನಾಲ್ಕು ಡಬಲ್ ಕ್ರೋಷೆ ಎರಡು ಮೂರು ನಾಲ್ಕು ಈ ರೀತಿ ಬರುತ್ತೆ ಇದೇ ರೀತಿ ಫುಲ್ ಕಂಟಿನ್ಯೂ ಮಾಡಿ ನೋಡಿ ಈ ಲೈನು ಕಂಪ್ಲೀಟ್ ಆಯಿತು ಈಗ ನಾನಿಲ್ಲಿ ಮೂರು ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಷ ಹಾಕಿ ನಾಲ್ಕು ಸಿಂಗಲ್ ಕ್ರೋಷ ಹಾಕಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಿಂಗಲ್ ಕ್ರೋಷ ಹಾಕ್ಕೊಂಡು ನಾಲ್ಕು ಚೈನ್ ಹಾಕ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಚೈನ್ ಹಾಕ್ಕೊಂಡು ನೋಡಿ ಈ ಚೈನ್ ಗ್ಯಾಪಲ್ಲಿ ಮತ್ತೆ ನಾಲ್ಕು ಸಿಂಗಲ್ ಕ್ರೋಷ ಒಂದು ಎರಡು ಮೂರು ಮತ್ತು ಇದು ಲಾಸ್ಟನ್ನು ನಾಲ್ಕು ಆಮೇಲೆ ಇಲ್ಲಿಗೆ ಆರ್ಚ್ ಹಾಕ್ಕೊಳ್ಳೋಣ ಈಗ ತ್ರಿಬಲ್ ಕ್ರೋಷ ಹಾಕ್ಕೋಬೇಕು ಈ ರೀತಿ ಸೂಜಿ ಮೇಲೆ ಎರಡು ಸಿರಿ ದಾರ ತಗೊಂಡು ನೋಡಿ ಈ ಗ್ಯಾಪಲ್ಲಿ ನೆಕ್ಸ್ಟ್ ಚೈನ್ ಗ್ಯಾಪ್ ಇದೆ ಅಲ್ಲ ಆ ಚೈನ್ ಗ್ಯಾಪಲ್ಲಿ ತ್ರಿಬಲ್ ಕ್ರೋಷ ಹಾಕ್ಕೋಬೇಕು ಎರಡು ಲೂಪಿಂದ ಒಂದ್ಸಲಿ ಮತ್ತೆ ಎರಡು ಲೂಪಿಂದ ಒಂದ್ಸಲಿ ಮತ್ತೆ ಎರಡು ಲೂಪಿಂದ ಒಂದ್ಸಲಿ ಮತ್ತೆ ಮೂರು ಚೈನ್ ಹಾಕ್ಕೊಂಡು ಇದೇ ಗ್ಯಾಪಲ್ಲಿ
ಟ್ರಿಬಲ್ ಕ್ರೋಷೆ ಗ್ಯಾಪಲ್ಲಿ ಒಂದು ಹೀಗೆ ಲಾಕ್ ಮಾಡಿ, ಹೀಗೆ ಪಿಕೌಟ್ ಆಗುತ್ತೆ. ಮತ್ತೆ ತ್ರಿಬಲ್ ಕ್ರೋಶ ಹಾಕೊಳ್ಳೋಣ, ಮತ್ತೆ ಒಂದು ತ್ರಿಬಲ್ ಕ್ರೋಶ. ಈಗ ತ್ರಿಬಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಮೂರು ಚೈನ್ ಹಾಕ್ಕೊಳ್ಳಿ. ಮೂರು ಚೈನ್ ಹಾಕ್ಕೊಂಡು ನೋಡಿ, ಅದೇ ಚೈನ್ ತ್ರಿಬಲ್ ಕ್ರೋಶ ಗ್ಯಾಪಲ್ಲಿ ಈಗ ತಗೊಂಡು ಹೀಗೆ ಲಾಕ್ ಮಾಡಿ, ಹೀಗೆ ಮತ್ತೆ ತ್ರಿಬಲ್ ಕ್ರೋಶ. ಹೀಗೆ ಮತ್ತೆ ಎರಡು ಲೂಪಿಂದ ಮತ್ತೆ ಒಂದ್ಸಲ ಈಗ ತಗೋಬೇಕು. ಮತ್ತೆ ಮೂರು ಚೈನ್ ಹಾಕ್ಕೊಂಡು ಮತ್ತೆ ಅದೇ ತ್ರಿಬಲ್ ಕ್ರೋಶ ಗ್ಯಾಪಲ್ಲಿ ನೋಡಿ, ತ್ರಿಬಲ್ ಕ್ರೋಶ ಗ್ಯಾಪಲ್ಲಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಹೀಗೆ ಮತ್ತೆ ಅದೇ ಗ್ಯಾಪಲ್ಲಿ ಮತ್ತೆ ತ್ರಿಬಲ್ ಕ್ರೋಶ. ಹೀಗೆ ಮತ್ತೆ ಮೂರು ಚೈನು, ಇದೇ ರೀತಿ ಈ ನಾಲ್ಕು ಚೈನ್ ಹಾಕಿದ್ವಲ್ಲ, ಆ ನಾಲ್ಕು ಚೈನು ಫುಲ್ ಆಗೋ ತನಕನೂ ಇದೇ ರೀತಿ ತ್ರಿಬಲ್ ಕ್ರೋಶ ಹಾಕಿ ಈ ರೀತಿ ಮತ್ತೆ ಮೂರು ಚೈನ್ ಹಾಕಿ ಅದೇ ತ್ರಿಬಲ್ ಕ್ರೋಶ ಗ್ಯಾಪಲ್ಲಿ ತಗೊಂಡು ಹೀಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ತ್ರಿಬಲ್ ಕ್ರೋಶ ಮತ್ತೆ ಮೂರು ಚೈನು ಮತ್ತೆ ಈ ತ್ರಿಬಲ್ ಕ್ರೋಶ ಗ್ಯಾಪಲ್ಲಿ ಮತ್ತೆ ಲಾಕು ಇರುತ್ತೆ. ಮತ್ತೆ ತ್ರಿಬಲ್ ಕ್ರೋಶ ಮತ್ತೆ ಮೂರು ಚೈನು ಮತ್ತೆ ಅದೇ ಗ್ಯಾಪಲ್ಲಿ ಮತ್ತೆ ಲಾಕ್ ಮಾಡೋದು. ನೋಡಿ ಈ ರೀತಿ ಇದೆಷ್ಟು ಫುಲ್ ಆಗುತ್ತೆ ಅಷ್ಟು ಹಾಕೋಬೇಕು. ಮತ್ತು ತುಂಬ ಇದು ತ್ರಿಬಲ್ ಕ್ರೋಶ ಒಂದು ಹೆಚ್ಚು ಕಡಿಮೆ ಆದ್ರೂ ಅದು ಆರ್ಚು ಸರಿ ಬರಲ್ಲ. ಮತ್ತೆ ಒಂದು ತ್ರಿಬಲ್ ಕ್ರೋಶ ಮತ್ತೆ ಒಂದು ತ್ರಿಬಲ್ ಕ್ರೋಶ ಹಾಕೊಳ್ಳೋಣ. ಮತ್ತೆ ಮೂರು ಚೈನ್ ಹಾಕ್ಕೊಂಡು ಮತ್ತೆ ತ್ರಿಬಲ್ ಕ್ರೋಶ ಗ್ಯಾಪಲ್ಲಿ ಮತ್ತೆ ಲಾಕ್ ಮಾಡ್ಕೊಳ್ಳೋದು ಈ ರೀತಿ. ನೋಡಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ನೋಡಿ ಎಂಟು ತ್ರಿಬಲ್ ಕ್ರೋಶ ಹಾಕಿದ್ದೀನಿ. ಇನ್ನೂ ಮತ್ತೆ ಜಾಸ್ತಿ ಹಾಕಿದರೆ ಆರ್ಚು ಮಡ್ಚ್ಕೊಳತ್ತೆ. ನೋಡಿ, ಇದು ಪಿಕಾಕ್ ಫೆದರ್ ಥರ ಕಾಣಿಸುತ್ತೆ. ನೋಡಿ, ಈಗ ನೆಕ್ಸ್ಟ್ ಚೈನ್ ಗ್ಯಾಪ್ ಇದೆ ಅಲ್ಲ, ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ ಮೂರು ಸಿಂಗಲ್ ಕ್ರೋಶ ಹಾಕೊಳ್ಳೋಣ. ಇದು ಸೇರಿ ಈಗ ಲಾಕ್ ಮಾಡಿದ್ದಲ್ಲ, ಇದು ಸೇರಿ ನಾಲ್ಕು ಸಿಂಗಲ್ ಕ್ರೋಶ ಆಗುತ್ತೆ. ಒಂದು ಎರಡು
ಮೂರು, ಮತ್ತೆ ನಾಲ್ಕು ಚೈನ್ ಹಾಕ್ಕೊಳ್ಳಿ, ಎರಡು ಮೂರು ನಾಲ್ಕು, ನಾಲ್ಕು ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಗ್ಯಾಪ್ ಇದೆ ಅಲ್ಲ ಅಲ್ಲಿಗೆ ಮತ್ತೆ ನಾಲ್ಕು ಸಿಂಗಲ್ ಕ್ರೋಷ, ಒಂದು ಎರಡು ಮೂರು ನಾಲ್ಕು, ನೋಡಿ ಈ ರೀತಿ ಕಾಣಿಸುತ್ತೆ. ಮತ್ತೆ ಇಲ್ಲಿಗೆ ಮತ್ತೆ ಆರ್ಚ್ ಹಾಕಬೇಕು ಈ ಗ್ಯಾಪಲ್ಲಿ. ಮತ್ತೆ ಮೂರು ಚೈನ್ ಹಾಕಿ ಮತ್ತೆ ಅದೇ ತ್ರಿಬಲ್ ಕ್ರೋಷಾ ಗ್ಯಾಪ್ ಇದೆಯಲ್ಲ ಅಲ್ಲಿ ಮತ್ತೆ ಹೀಗೆ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ ತ್ರಿಬಲ್ ಕ್ರೋಷಾ, ಮತ್ತೆ ಮೂರು ಚೈನ್ ಹಾಕಿ ಮತ್ತೆ ಅದೇ ಗ್ಯಾಪಲ್ಲಿ ಲಾಕು. ಮತ್ತೆ ಒಂದು ತ್ರಿಬಲ್ ಕ್ರೋಷ, ಮತ್ತೆ ಮೂರು ಚೈನ್ ಹಾಕಿ ಮತ್ತೆ ತ್ರಿಬಲ್ ಕ್ರೋಷ ಗ್ಯಾಪಲ್ಲಿ ಮತ್ತೆ ಲಾಕ್ ಮಾಡಬೇಕು. ನೋಡಿ ಇದೇ ರೀತಿ ಹಾಕ್ಕೊಂಡು ಹೋಗಿ, ನೋಡಿ ಈ ರೀತಿ ಕಾಣಿಸುತ್ತೆ. ಇದನ್ನು ಫುಲ್ ಸ್ಯಾರಿ ಹಾಕಿ ನಾ ಹಾಕಿ ತೋರಿಸ್ತೀನಿ. ನೋಡಿ ಈ ರೌಂಡು ಕಂಪ್ಲೀಟ್ ಆಯಿತು. ನೋಡಿ ಫುಲ್ ಆದಮೇಲೆ ಈಗ ಕಾಣಿಸ್ತಾ ಇದೆ. ಇದಕ್ಕೆ ಕುಚ್ಚು ಕಟ್ಟಬೇಕು. ಕುಚ್ಚು 120 ಎಳೆ ತಗೊಳ್ತೀನಿ, 120 120 240 ಎಳೆ ಆಗುತ್ತೆ ಕುಚ್ಚಿಗೆ. ಕುಚ್ಚನ್ನ ನೋಡಿ ಇದೆರಡು ಗ್ಯಾಪ್ ಬಿಟ್ಟು ಇಲ್ಲಿ ಮಧ್ಯೆ ನಾಲ್ಕು ಚೈನ್ ಹಾಕ್ಕೊಂಡಿರ್ತೀವಲ್ಲ ಇಲ್ಲಿ ಕಟ್ಟಬೇಕು. ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ. ನೋಡಿ ಕಂಪ್ಲೀಟ್ ಆದಮೇಲೆ ಈ ಕಾಣಿಸ್ತಾ ಇದೆ. ಇಲ್ಲಿ ನಾಲ್ಕು ಚೈನ್ ಹಾಕಿದ್ದೆ ಅಲ್ಲ ಅದರ ಮೇಲೆ ಕುಚ್ಚು ಕಟ್ಟಿದ್ದೀನಿ. ಕುಚ್ಚು 240 ಹಾಕಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Thank you.